ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದಲ್ಲಿ ಅಯೋಧ್ಯೆಯ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ವಿಶೇಷ ಕಾರ್ಯಕ್ರಮಗಳು ಜರುಗಿದವು. ಸ್ವಾಮಿ ವಿವೇಕಾನಂದ ಸೇವಾ ಬಳಗ ಮತ್ತು ಸ್ನೇಹ ಬಳಗ ಟ್ಯಾಕ್ಸಿ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಪಟ್ಟಣದ ಟ್ಯಾಕ್ಸಿ ಸ್ಟ್ಯಾಂಡ್ ಆವರಣದಲ್ಲಿ ತುಮಕೂರಿನ ಲಿಂಗೈಕ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 5ನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಅನ್ನದಾಸೋಹ ಮತ್ತು ರಕ್ತದಾನ ಶಿಬಿರ ಸೇರಿದಂತೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಯೋಧ್ಯೆಯ ಶ್ರೀರಾಮ ಮಂದಿರದ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ದಿನದೊಂದೇ ಜರುಗಿದ ಈ ಕಾರ್ಯಕ್ರಮದಲ್ಲಿ ಸದ್ಭಕ್ತರೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಗಳ ಸ್ಮರಣೆ ಮಾಡಿದರು. ಹೊಸದುರ್ಗ ಶಾಸಕರಾದ ಬಿಜಿ ಗೋವಿಂದಪ್ಪ, ಎಂಎಲ್ಸಿ ನವೀನ್, ಉದ್ಯಮಿ ಸದ್ಗುರು ಪ್ರದೀಪ್, ಯುವ ನಾಯಕರಾದ ದಿಲ್ಸೆ ದಿಲೀಪ್, ಬಿಜಿ ಅರುಣ್ ಗೋವಿಂದಪ್ಪ ಮತ್ತು ಗೂಳಿಹಟ್ಟಿ ಕೃಷ್ಣಮೂರ್ತಿ, ಕಾರ್ಯಕ್ರಮದ ಆಯೋಜಕರಾದ ರಾಗಿ ಕುಮಾರಸ್ವಾಮಿಯವರು ಸೇರಿದಂತೆ ಹಲವು ಗಣ್ಯರು ಮುಖಂಡರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. 5ನೇ ವರ್ಷದ ಶ್ರೀ ಶಿವಕುಮಾರ ಸ್ವಾಮಿಗಳ ಪುಣ್ಯಾರಾಧನೆ ಕಾರ್ಯಕ್ರಮದ ಅಂಗವಾಗಿ ಹಾಗೂ ಶ್ರೀರಾಮನಾಮ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಅಂಗವಾಗಿ ಈ ದಾಸೋಹ ಮತ್ತು ರಕ್ತ ಶಿಬಿರ ಮತ್ತು ತಪಾಸಣೆ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಸದ್ಭಕ್ತರು ಎಲ್ಲರೂ ಸಮಸ್ತವಾಗಿ ಬಂದು ಈ ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ಭಾಳ ಯಶಸ್ವಿಯಾಗಿ ಸಮೃದ್ಧಿಯಿಂದ ನೆಮ್ಮದಿಯಿಂದ ಆರೋಗ್ಯದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಶ್ರೀರಾಮನವರು ಇಡೀ ಪ್ರಪಂಚಕ್ಕೆ ಮಾದರಿಯಾಗಿ ಪುರುಷೋತ್ತಮನಾಗಿ ಏಕಪತ್ನಿ ಪ್ರಶಸ್ತನಾಗಿ ಪಿತೃ ಪರಿಪಾಲಕನಾಗಿ ಅವನ ಎಲ್ಲ ಇದು ನಮ್ಮ ದೇಶದ ಪ್ರಪಂಚದಾದ್ಯಂತನೂ ಇವತ್ತಿನ ಮನುಕುಲಕ್ಕೆ ಅವಶ್ಯಕತೆ ಇರೋದ್ರಿಂದ ಅದೇ ನಿಟ್ಟಿನಲ್ಲಿ ಬಂದಿರತಕ್ಕಂಥ ವಿವೇಕಾನಂದರಿರ್ಬೋದು, ಬಸವಣ್ಣರಿರ್ಬೋದು, ಈಗಿನ ಶಿವಕುಮಾರ ಸ್ವಾಮಿಗಳಿರ್ಬೋದು, ಲಿಂಗೈಕ್ಯ, ಇಂಥ ಎಲ್ಲರ ಅಡಿಯಲ್ಲಿ ನಾವು ಹೋಗ್ತಾ ಎಲ್ಲ ಮಾನವ ಕುಲಗಳು ಒಂದೇ ಎಂದು ಜೀವಿಸ್ತಕ್ಕಂಥ ಎಲ್ಲರ ಎದುರಿಗೂ ನಾವೆಲ್ಲ ಒಂದಾಗಿ ಬಾಳ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಇಂಥ ಕಾರ್ಯಕ್ರಮಗಳಲ್ಲಿ ಎಲ್ಲರೇ ಒಂದಾಗಿ ಬಾಳೋಣ, ದುಡಿಯೋಣ ಅಂತೇಳಿ ನನಗೆ ಅವಕಾಶ ಕೊಟ್ಟದಕ್ಕೆ ಶರಣಾರ್ಥಿ. ಇವತ್ತೇನು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಒಂದು ಈ ಒಂದು ಸುವರ್ಣ ಸಂದರ್ಭದಲ್ಲಿ ದೇಶದ ಜನತೆಗೆ ಹಾಗೂ ಎಲ್ಲ ಪ್ರಪಂಚದಾದ್ಯಂತ ಇರತಕ್ಕಂಥ ಭಕ್ತಾದಿಗಳಿಗೆ ನನ್ನ ಶರಣು ಶರಣಾರ್ಥಿಗಳನ್ನು ಹೇಳ್ತೇನೆ. ಇವತ್ತು 1000 ವರ್ಷಗಳಿಂದ ಪ್ರಭು ಶ್ರೀರಾಮರವರು ಏನು ಅವರ ಒಂದು ವ್ಯಕ್ತಿತ್ವವನ್ನು ಅವರ ಒಂದು ಸಹನೆ ಸದ್ಗುಣಗಳನ್ನು ಅಳವಡಿಸ್ಕೊಂಡಿದ್ರು ಅದು ಇವತ್ತು ಈ ಒಂದು ಸಮಾಜಕ್ಕೆ ಮನುಕುಲಕ್ಕೆ ಅವಶ್ಯಕವಾಗಿತ್ತು. ಹಾಗಾಗಿ ಇವತ್ತು ನಮ್ಮ ನರೇಂದ್ರ ಮೋದಿಯವರ ಈ ಒಂದು ಸುಸಂದರ್ಭದಲ್ಲಿ ಅವರಿಗೆ ಇಂಥ ಒಂದು ಅವಕಾಶ ಸಿಕ್ಕಿದೆ. ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಆಗಿರತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಇದು ದೇಶದ ಒಂದು ಅಸ್ಮಿತೆ ಅಂತ ನಾನಾದರೂ ಭಾವಿಸ್ತೇನೆ. ಧನ್ಯವಾದ. ಜೈ ಶ್ರೀರಾಮ್. ಇವತ್ತು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕು ಅನ್ನುವಂಥ ಒಂದು ದಿನ ಆಗಿದೆ. ಯಾಕೆಂದರೆ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ನಮ್ಮ ರಾಮ ದೇವರ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ಲಕ್ಷಾಂತರ ಜನಗಳು ತಮ್ಮ ಜೀವನವನ್ನು ಕಳ್ಕೊಂಡ್ರು, ಅನೇಕ ಕುಟುಂಬಗಳು ನೋವಿನಲ್ಲಿ ಬಿದ್ದು ನರಳಾಡಿದ್ರು. ಅಂಥ ಒಂದು ಕೆಟ್ಟ ಘಟನೆಗೆ ಇಂದು ಒಂದು ಶುಭ ಮುನ್ನುಡಿ ಬರೆಯುವಂಥ ಒಂದು ದಿನ ಆಗಿದೆ. ಯಾಕೆಂದರೆ ಅಯೋಧ್ಯೆಯಲ್ಲಿ ನಮ್ಮ ಪ್ರಭು ಶ್ರೀರಾಮ ದೇವರ ಒಂದು ಜೀವ ಪ್ರತಿಷ್ಠಾಪನೆ ನೆರವೇರುವಂಥದ್ದು ಇವತ್ತು. ಇವತ್ತೆಲ್ಲರಿಗೂ ಸಹ ನಮ್ಮ ಇಡೀ ಭಾರತದಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ವಾತಾವರಣ ಇರುವಂಥದ್ದು ಇದು ಈ ನಿಟ್ಟಿನಲ್ಲಿ ಕಾರಣ ಆಗಿರುವಂಥ ಇದಕ್ಕೋಸ್ಕರ ಶ್ರಮಿಸಿರುವಂಥ ಎಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿಯೂ ಸಹ ಇದೇ ರೀತಿಯ ಒಂದು ವಿಜೃಂಭಣೆಯನ್ನು ಪ್ರತಿ ವರ್ಷವೂ ಸಹ ಎಲ್ಲರೂ ಸಹ ಒಟ್ಟುಗೂಡಿ ಒಂದು ದೇಶದ ಹಬ್ಬ ಅನ್ನೋ ರೀತಿಯಲ್ಲಿ ರಾಮ ಮಂದಿರ ದೇಶ ಮಂದಿರ ಆಗಿ ರೂಪುಗೊಳ್ಳಿ ಅನ್ನುವಂಥದ್ದನ್ನು ಒಂದು ಆಶಯನ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಮತ್ತೊಮ್ಮೆ ಜೈ ಶ್ರೀರಾಮ್. ಜೀವಿ ಟಿವಿ, ಇದು ನಿಮ್ಮ ಧ್ವನಿ.